ಇಡೀ ಕರ್ನಾಟಕ ರಾಜ್ಯಕ್ಕೆ ಏನಾದ್ರು ಶಕ್ತಿ ಕೊಟ್ಟಿದ್ದೀವಿ ಅಂತ ಇನ್ವೆಸ್ಟರ್ಸ್ ನ ಆಕರ್ಷಣೆ ಮಾಡಿದ್ದೀವಿ. ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಲೋಬಲ್ ಇನ್ವೆಸ್ಟರ್ಸ್ ಮಾಡಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಹಬ್ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಫೌಂಡೇಶನ್ ಹಾಕೊಂಡು ಏನು ಮಾತಾಡ್ತಾರೆ. ವರ್ಲ್ಡ್ ಲೀಡರ್ಸು ಬೆಂಗಳೂರು ಬರ್ತಾ ಇದ್ದಾರೆ, ದೆಹಲಿಗೆ ಬರಬೇಕಾದ್ರೆ ಫಸ್ಟು ಬೆಂಗಳೂರು ಬಂದು ಹೋಗ್ತಾ ಇದ್ದಾರೆ ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದರು. ಇವತ್ತು ನಾನು ನೋಡಿದ್ದೀನಿ, ನನಗೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಶ್ರಮಪಟ್ಟು ಆಂಧ್ರ ಅವರು ಬೆಳೆಸಿದ್ದಾರೆ. ಕರ್ನಾಟಕದ ಪಾಲಿಸಿಗಳನ್ನು ನೋಡಿದ್ದೀನಿ, ಅವರು ಲಾಸ್ಟ್ 15-20 ವರ್ಷದಿಂದ ಅವರು ಬೆಳೆಸಿದ್ದಾರೆ, ನಮ್ಮ ಮೇಲೆ ಕಾಂಪಿಟೇಷನ್ ಹೊರಟಿದ್ದಾರೆ. ಈಗ ದೊಡ್ಡ ದೊಡ್ಡವ್ರನ್ನೆಲ್ಲ ಅವ್ರು ಆಕರ್ಷಣೆ ಮಾಡ್ತಾರೆ, ಅದು ಅವ್ರ ಡ್ಯೂಟಿ. ನಾನು ಕೆಟಿಆರ್ದು ತಪ್ಪು ಅಂತ ಹೇಳಿದ್ರೆ ನಮ್ಮನ್ನ ಇಲ್ಲಿ ಅಶಾಂತಿ ಇದೆ ಪ್ಯಾಕಪ್ ಮಾಡಿ ಅಂತ ಕರಿತಾ ಇದ್ದಾಗ ಈ ರಾಜ್ಯದ ಯಾರು ಕೂಡ ಮುಖ್ಯಮಂತ್ರಿ ಆಗಲಿ ಯಾರು ಆಗಲಿ ನಾವು ಇಲ್ಲಿ ಶಾಂತಿ ನೆಲೆಸ್ತೇವೆ, ಈಗ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇವೆ, ಯಾರು ನಾವು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ಮಾತು ಹೇಳಲಿಕ್ಕೆ ಬಿಜೆಪಿ ಹೇಳಿ ಮುಖ್ಯಮಂತ್ರಿ ಬಿಡಿ. ನಾನು ಯಾರ ಮಂತ್ರಿಗಳ ಹತ್ರ ನಾನು ಅವ್ರಿಗೆಲ್ಲ ಉತ್ತರ ಕೊಡಬೇಕಾದಂತ ಅವಶ್ಯಕತೆ. ಬರೀ ಒಂದೇ ಒಂದು ಪಂಚಾಯತಿಯಲ್ಲಿ 3 ಮೆಡಿಕಲ್ ಕಾಲೇಜು ಉಡುಪಿದಿದೆ. ಎಷ್ಟು ಇಂಜಿನಿಯರ್ಸ್ನ ಟೆಕ್ನಿಷಿಯನ್ಸ್ನ ಎಲ್ಲರನ್ನು ಕೂಡ ತಯಾರು ಮಾಡ್ತಾರಂತ ಒಂದು ರಾಜ್ಯ ಇದು. ಡಾಕ್ಟರ್ಸ್ ಎಲ್ಲ ತಯಾರು ಮಾಡ್ತಂತ ರಾಜ್ಯ. ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಇದು, ITBT ಕ್ಯಾಪಿಟಲ್ ಇದು. ಆ ಹೆಣ್ಮಗಳು ಬಯಕಾನ್ ಹೆಣ್ಮಗಳು ಮಾತಾಡ್ತಾರೆ ಅಂತಂದ್ರೆ ಒಬ್ರು ಆನ್ಸರ್ ಮಾಡಕ್ಕೆ ಒಂದು ದಿನ ಒಬ್ರನ್ನ ಕರೆಸಿ ಹಿಂದೆ ನಾವು ಆ ಹೆಣ್ಮಗಳ ಬಗ್ಗೆ ಅವರೊಂದು ಪೊಲಿಟಿಕಲ್ ಮ್ಯಾನಿಫೆಸ್ಟೋ ಕಂಪ್ನಿ ಯಾವ ಪೊಲಿಟಿಕಲ್ ಮ್ಯಾನಿಫೆಸ್ಟೋ ಶಿ ಹ್ಯಾಡ್ ಅಡ್ವೈಸ್ ದಿ ಗೌರ್ಮೆಂಟ್. ಇನ್ಫೋಸಿಸ್ ಅವರು ಅಡ್ವೈಸ್ ಮಾಡಿದ್ರು, ರಾಜೀವ್ ಚಂದ್ರಶೇಖರ್ ಅಡ್ವೈಸ್ ಮಾಡಿದ್ರು, ಎಲ್ಲರೂ ಹಿಂದೆ ಗೌರ್ಮೆಂಟ್ನ ಯಾವುದೋ ಒಂದು ಟೀಮ್ ಮಾಡಿ. ಇಟ್ ವಾಸ್ ನಾಟ್ ಎ ಪೊಲಿಟಿಕಲ್ ಟೀಮ್. ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನಾವು ಒಂದು ನಮ್ಗೆ ಅಡ್ವೈಸ್ ಮಾಡಿ ಅಂತ ಹೇಳಿದ್ದು ಇವರು ತಗೊಂಡಿದ್ದಾರೆ, ಬೇಕಾದಷ್ಟು ಅಡ್ವೈಸ್ ತಗೊಂಡಿದ್ದಾರೆ. ನಾವೇನು ಅವ್ರದ್ದೇನು ತಪ್ಪು ಅಂತ ನಾನು ಹೇಳುದಿಲ್ಲ. ಸೊ ಹಂಗಿರೋ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳು ಏನ್ ಬೇಕಾದ್ರೆ ಮಾತಾಡಿ, ಆ ಮಂತ್ರಿಗಳಿಗೆಲ್ಲ ನಾನು ಸೊಪ್ಪು ಹಾಕೋದಿಲ್ಲ, ಲೆಕ್ಕಕ್ಕೆ ಇಡ್ದ. ನನಗೆ ನಮ್ಮ ರಾಜ್ಯದ ಹಿತ ಕಾಪಾಡಬೇಕು, ಗೌರವ ಕಾಪಾಡಬೇಕು. ಇಲ್ಲಿ ಬೆಳಗ್ಗೆ ಎದ್ರೆ ಅಶಾಂತಿ ಆಗ್ತಾ ಇದೆ. ಯಾಕೆ ಬಂದು ಇದು ರಾಜ್ಯ ಒಗ್ಗಟ್ಟ ಕೆಲಸ ಮಾಡ್ತಾ ಇದೆಯಾ, ರಾಜ್ಯದ ಹಿತ ಮಾಡ್ತಾ ಇದೆಯಾ? ದಿ ಮೋಸ್ಟ್ ಕರಪ್ಟಿವ್ ಸ್ಟೇಟ್. ಏನೇನಾಯ್ತು ಇದರಲ್ಲಿ ಕೊರೋನಾ ಸಂದರ್ಭದಲ್ಲಿ ಅವ್ರಿಗೆಲ್ಲ ಯಾವ ರೀತಿ ತೊಂದರೆ ಆಯ್ತು, ITಯವ್ರಿಗೆ BTಯವ್ರಿಗೆ ಎಷ್ಟು ಏನೇನು ಪರ್ಸೆಂಟೇಜ್ಗಳು ಫಿಕ್ಸ್ ಆಗಿತ್ತು ಏನವೆಲ್ಲ ನಮ್ಗೇನು ಗೊತ್ತಿಲ್ಲ. ನನಗೆ ಏನು ಎಕ್ಸೆಂಪ್ಷನ್ ಕೊಟ್ಟರು ಅವ್ರಿಗೆಲ್ಲ, ವಾಟ್ ಯು ಹೆಲ್ಪ್ ಡೆಮ್, ಯಾರಿಗೆ ಹೆಲ್ಪ್ ಮಾಡಿದ್ರಿ ನೀವು? ಟೂರಿಸಮ್ ಅವ್ರಿಗೇನು ಹೆಲ್ಪ್ ಮಾಡಿದ್ರಿ? ಯಾರಿಗೇನು ಹೆಲ್ಪ್ ಮಾಡಿಲ್ವಲ್ಲ ನೀವು? ಬೇರೆ ಸ್ಟೇಟ್ಗಳೆಲ್ಲ ಹೆಲ್ಪ್ ಮಾಡಿದ್ರು, ಯು ನೆವರ್ ಹೆಲ್ಪ್. BJP ನೆವರ್ ಹೆಲ್ಪ್. BJP ಅವ್ರಿಗೆಲ್ಲ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಯಾವತ್ತು ಕೂಡ ಗಮನಿಸಲಿಲ್ವಲ್ಲ. ರೈತರಿಗೆ ಏನಾದ್ರು ಮಾಡಿದ್ರ? ಡಬಲ್ ಇಂಜಿನ್ ಸರ್ಕಾರ ಡಬಲ್ ಮಾಡ್ತೀವಿ, ನಿಮ್ಮ ಆದಾಯ ಏನಾದ್ರು ದುಪ್ಪಟ್ಟು ಅಂತ ಹೇಳಿ ಏನಾದ್ರು ಮಾಡಿದ್ರ? ಏನಿಲ್ವಲ್ಲ. ಫೈಟ್ ವಿತೆ ನೈಬರಿಂಗ್ ಸ್ಟೇಟ್. ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ, ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ. ಸಿ, ನೀವು ಕೆಲವು ಸಂದರ್ಭದಲ್ಲಿ ಎಂತೆಂಥ ಇನ್ವೆಸ್ಟರ್ಸ್ ಅಲ್ಲಿ ಹೋಗಿ ಏನಾಗಿ ನಮ್ಮ ಕರ್ನಾಟಕದವ್ರಲ್ಲಿ ಹೋಗಿ ಎಷ್ಟು ಜನ ಹೋಗಿ ಒಂದು ಸರ್ವೆ ಮಾಡಕ್ಕೆ ಹೇಳಿ ಮಾಡಿ. ಇಲ್ಲಿರುವಂಥ ಕಾರ್ಯ ಮಾಡ್ಕೊಂಡಿದ್ದಾರಲ್ಲ ಮಂತ್ರಿಗಳು, ಅಲ್ಲೋಗಿ ಏನಾಗ್ತಾ ಇದೆ ಅಂತ ಕಣ್ಣಲ್ಲಿ ಸರ್ವೆ ಮಾಡ್ಕೊಂಡು ಕಣ್ಣಲ್ಲಿ ನೋಡ್ಕೊಂಡು ಬರಕ್ಕೆ ಹೇಳಿ ಆಮೇಲೆ ಮಾತಾಡ್ತೀನಿ.